ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಗ್ನೈಟ್ ಕ್ವೀನ್ಸು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ. ಹಾಗೆ ಮುಂದೆನೂ ಕೂಡ ಚೆನ್ನಾಗಿರಿ. ನಾನು ನನ್ನ ತಮ್ಮ ಬಂದುಬಿಟ್ಟು ಕಷ್ಟ ಮಾಡ್ತಾಯಿದ್ವಿ, ಸೊ ನೋಡ್ಕೋಬೋದು ನೀವು. ಸೈಕೋ ಬೇಬಿ ಅಂತ ಇದೆ ನನ್ನ ತಮ್ಮನ ಹೆಸರು. ರಿಯಲ್ ನೇಮ್ ಬಂದುಬಿಟ್ಟು ಅಮೃತ್ ಅಂತ ಹೇಳಿ. ಸೊ 11 ಇಯರ್ಸ್ ಕಿಡ್ಡು, ಸೊ ಚೈಲ್ಡ್ ಅಂತಲೇ ಹೇಳ್ಬೋದು. ಸೊ ಅವನೊಟ್ಟಿಗೆ ನಾನು ಕಷ್ಟ ಮಾಡ್ತಾಯಿದ್ದೀನಿ. ಸಖತ್ ಓಪಿಯಾಗಿ ಆಡ್ತಾನೆ ಅಂತಲೇ ಹೇಳ್ಬೋದು ಗೈಸ್. ವೀಡಿಯೋನ ಎಂಟ್ ತನಕ ನೋಡಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಯಾರ್ಯಾರೆಲ್ಲ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ವೀಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಿರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸ್ತಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ, ಸೊ ಅದಕ್ಕೋಸ್ಕರ ಹಾಲ್ಗೆ ಸೆಟ್ ಮಾಡಿಟ್ಕೊಳ್ಳಿ. ಓಕೆನಾ? ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೌಂಡಲ್ಲಿ ಸೊ ನಾನು AN94 ತಗೊಂಡಿದ್ದೀನಿ. ಸೊ AN94 ಒಂದು ಗ್ಲೂ ಅಲ್ಲೂ ಎಲ್ಲ ಎತ್ಕೊಂಡಿದ್ದೀನಿ. ಸೊ ಹಂಗೆ ಹೋಗೋಣ. ಅದು ಬೇರೆ ಅಬ್ಸರ್ವೇಟ್ರಿಯಲ್ಲಿ ಬಿದ್ದಿದೆ. ಸೊ ಫಸ್ಟ್ ರೌಂಡ್ ಬಂದುಬಿಟ್ಟು ಅಬ್ಸರ್ವೇಟ್ರಿಯಲ್ಲಿ ಬಿದ್ದಿದೆ. ನನ್ನ ತಮ್ಮ ಆಲ್ರೆಡಿ ಬರ್ತಾ ಇದ್ದಾನೆ ಅಂದ್ಕೊಳ್ಳಿ, ಫುಲ್ಲು ಸೈಕ್ ಸೈಕು ಬರ್ತಾ ಇದ್ದಾನೆ. ನಾನು ಓಕೆ ಪೌಡ್ರ್ ಎಲ್ಲ ಹಾಕೊಂಬಿಡೋಣ, ಫುಲ್ಲು ಬೇಗ ಬೇಗ ಪೌಡ್ರೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅಂದ್ಕೊಳ್ಳಿ ನನ್ನ ತಮ್ಮ. ಇಲ್ಲಿ ನೋಡಿ, ಬಂದು ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಬಾರಕ್ಕ, ನಾನು ನಿನಗೆ ಹೊಡಿತೀನಿ ಬಿಡಲ್ಲ ಅಂದ್ಕೊಂಡು ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೀನಿ. ನನಗೊಂದು ಸ್ವಲ್ಪ ಡ್ಯಾಮೇಜ್ ಕೊಟ್ಟ ನನ್ನ ತಮ್ಮ ಓಪಿ. ಓಕೆ, ಫೈನಲಿ ಇಬ್ಬರು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ವಿ. ಹಂಗೆ ನನ್ನ ತಮ್ಮ ಮುಂದೆ ಬರ್ತಾ ಇದ್ದಾನೆ. ಸೊ ನೋಡ್ಬೋದು, ಈಸ ಎಡ್ಡಿ ಹೊಡಿತಾನೆ ಇಲ್ಲ ಗೊತ್ತಿಲ್ಲ, ಏಮ್ ಹಿಡ್ಕೊತಾ ಇದ್ದೀನಿ. ಅಲ್ಲೇ ನನ್ನ ತಮ್ಮ ಗ್ಲೂವಲ್ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಮುಂದೆನೇ ಬರ್ತಾ ಇಲ್ಲ ಅಂದ್ಕೊಳ್ಳಿ. ಸೈಕ್ ಸೈಕು, ಫುಲ್ಲು ಮುಂದೆ ಬಂದ. ಓ, ಇವಾಗ ಬಂದ ನೋಡಿ ಮುಂದ್ಗಡೆ, ನನಗೆ ಫುಲ್ ಡ್ಯಾಮೇಜ್ ಕೊಟ್ಟ. ಫೈನಲಿ ಹೆಡ್ ಶಾಟ್ ಹೊಡೆದೆ, ಓಪಿ ಫಸ್ಟ್ ಮ್ಯಾಚೇ ಹೆಡ್ ಶಾಟು. ಈಗ ಸೆಕೆಂಡ್ ರೌಂಡಲ್ಲಿ ನಾನು UMP ತೊಗೊಂಡಿದ್ದೀನಿ. UMP ವೆಸ್ಟು, ಹೆಲ್ಮೆಟ್ಟು ಮತ್ತು ಮಶ್ರೂಮ್ ಎಲ್ಲ ತಿನ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗೆ ಗ್ಲೂವಲ್ ಹಾಕ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ. ಸೊ ನನ್ನ ತಮ್ಮ ಇಲ್ಲೇ ಇದ್ದಾನೆ, ಏನು ಹೊಡೆದೆ ಅಂದ್ಕೊಂಡೆ ಬಟ್ ಹೊಡೆದಿಲ್ಲ. ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೀನಿ ನನ್ನ ತಮ್ಮಗೆ, ಫುಲ್ ಡ್ಯಾಮೇಜ್ ಕೊಟ್ಟಿದ್ದೀನಿ. ಸೊ ರಶ್ ಮಾಡೋಣ. ಓ, ಇಲ್ಲೇ ಬರ್ತಾ ಇದ್ದಾನೆ, ಅವನು ಗ್ಲೂವಲ್ಲೆಲ್ಲ ಹಾಕ್ಕೊತಾ ಇದ್ದಾನೆ, ಅವನು ಗ್ಲೂವಲ್ಲಿ ಹಾಕ್ಕೊತಿದ್ದಾನೆ. ಹೊರಗಡೆ ಬರೋದೇ ಕಾಯ್ತಾ ಇದ್ದೀನಿ. ಸೊ ನಾನು ಹೊಡಿಯೋದ, ಓ ಹೆಡ್ ಶಾಟು, ಫೈನಲಿ ಹೆಡ್ ಶಾಟ್ ಬೋಡ್ದೆ ನನ್ನ ತಮ್ಮಂಗೆ ಓಪಿ ಅಂತಲೇ ಹೇಳ್ಬೋದು. ಈ ರೌಂಡೂ ನಾನೇ ವಿಕ್ಟ್ರಿ ಮಾಡ್ಕೊಂಡಿದ್ದೀನಿ. ಸೊ ಥರ್ಡ್ ರೌಂಡಲ್ಲಿ ಶಿಪ್ ಪ್ಯಾಡ್ ಬಿದ್ದಿದೆ, ಹಾಗೆ ನಾನು ಗ್ಲೂವಲ್ಲಿ ಹಾಕ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ದೀನಿ. ಸೊ ನನ್ನ ತಮ್ಮ ಇನ್ನೂ ಬರ್ತಾ ಇದ್ದಾನೆ ಅಂದ್ಕೊಳ್ಳಿ. ಸೊ ಮನೆಗೆಲ್ಲ, ಮನೆ ಮೇಲೆಲ್ಲ ಗ್ಲೂವಲ್ಲೆಲ್ಲ ಹಾಕ್ಬಿಟ್ಟಿದ್ದೆ ಅಂತ ನೋಡ್ಕೊಳ್ಳಿ. ಓಕೆ, ಇಲ್ಲೇ ಬಂದಿದ್ದಾನೆ ನನ್ನ ತಮ್ಮ. ಸೊ ನೋಡೋಣ ಏನಾಗುತ್ತೆ, ನಾನು ಹೊಡಿತೀನ ಏನು ಅವನು ಹೊಡಿತೀನ ಹೊಡಿತಾನ ಅಂತೇಳ್ಬಿಟ್ಟು. ಅವ್ನ ಮೊಬೈಲ್ ಸರಿ ಇಲ್ಲ ಬೇರೆ, ಫುಲ್ಲು ಪಿಂಗ್ ಆಗ್ತಾಯಿತ್ತು. ಓಕೆ, ಹಿಂದ್ಗಡೆ ಇದ್ದಾನೆ, ಓನ್ಲಿ ರೆಡ್ ನಂಬರ್ಸು, ಸ್ವಲ್ಪ ರೆಡ್ ನಂಬರ್ ಬಿತ್ತು. ನನಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದಾನೆ ನನ್ನ ತಮ್ಮ, ನನಗೂ ಡ್ಯಾಮೇಜ್ ಕೊಟ್ಟಿದ್ದಾನೆ. ಸೊ ನೋಡೋಣ ಏನಾಗುತ್ತೆ ಅಂತ. ಫುಲ್ಲು ಸೈಕು, ನನ್ನನ್ನೇ ಕಿಲ್ ಮಾಡಿಬಿಟ. ಈ ರೌಂಡಲ್ಲಿ ಅವನು ವಿನ್ ಆಗಿದ್ದಾನೆ, ಓಪಿ ಅಂತಲೇ ಹೇಳ್ಬೋದು, ಸೈಕೋ ಬೇಬಿ. ಓಕೆ, ಇವಾಗ ನೆಕ್ಸ್ಟ್ ರೌಂಡು, ಹಂಗೆ ಗ್ಲೂವಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮುಂದ್ಗಡೆ ನನ್ನ ತಮ್ಮ ಆಪೋಸಿಟಲ್ಲಿ ಅವನು ಹಾಗೆ ಬ್ಲೈಂಡಾಗಿ ರಶ್ ಮಾಡ್ತಾ ಇದ್ದಾನೆ. ಸೊ ನನ್ನ ಹತ್ರ UMP ಇದೆ. ಸೊ UMPಯಲ್ಲಿ ನಾನು ಈ ಸರಿ ಈ ರೌಂಡ್ ಹೊಡಿತೀನ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಗ್ಲೂವಲ್ಲಿ ಹಾಕ್ಕೊಂಡು ಸುತ್ತೂರ ಗ್ಲೂವಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಏನು ಕಿಂಗ್ ಗ್ಲೂವಲ್ಲಿ ಹಾಕ್ಕೊಂಡಿದ್ದಾನೆ? ಓಕೆ, ಏನೋ ಆಗಿರಬೇಕು, ಮೇಬಿ ಯಾವುದೋ ಕಾಲು ಬಂದಿರಬೇಕು, ಇಲ್ಲ ಎದ್ರಕೊಂಡು ಗ್ಲೂವಲ್ಲಿ ಹಾಕ್ಕೊಂಡಿರ್ತಾನೆ ನನ್ನ ತಮ್ಮ. ಸೊ ನೋಡೋಣ, ನಾನು ಹಂಗೆ ಹಿಂದೆ ಬಂದೆ, ಪಾಪ ಬರಲಿ ಅಂತೇಳ್ಬಿಟ್ಟು. ಸೊ ಓಕೆ, ಸ್ವಲ್ಪ ಹೊಡಿ ಡ್ಯಾಮೇಜ್ ಕೊಡೋಣ ಅಂದ್ಕೊಂಡೆ, ಬಟ್ ಎಲ್ಲ ಆಕಾಶಕ್ಕೆ ಹೊಡೆದೆ ನಾನು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಂಗೆ ನಾನು ಗ್ಲೂವಲ್ಲಿ ಹಾಕ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ಅವ್ನು ಎಲ್ಲ ಹೋಗಿದ್ದಾನೆ, ಅವ್ನು ಕಾಣಿಸ್ತಾನೆ. ಓ, ಇಲ್ಲೇ ಬಂದ್ಬಿಟ್ಟಿದ್ದಾನೆ. ಓಕೆ, ನನ್ನೇ ಫಿನಿಷ್ ಮಾಡಿಬಿಟ್ಟ ಓಪಿ ಅಂತ ಹೇಳ್ಬೋದು. ಈ ರೌಂಡು ಇವನೇ ವಿನ್ ಆಗಿದ್ದಾನೆ, ಸೂಪರ್. ಈಗ ನೆಕ್ಸ್ಟ್ ರೌಂಡಲ್ಲಿ ಫ್ಯಾಕ್ಟ್ರಿ ಬಿದ್ದಿದೆ. ಸೊ ಫ್ಯಾಕ್ಟ್ರಿಯಲ್ಲಿ ಈ ರೌಂಡ್ ನಾನು ವಿನ್ ಆಗ್ತಾನ ಅವ್ನು ವಿನ್ ಆಗ್ತಾನ ಗೊತ್ತಿಲ್ಲ. ಸುಮ್ಮನೆ ಇದು ಏನು ಬುಲೆಟ್ಸ್ ಎಲ್ಲ ಆಕಾಶಕ್ಕೆ ಹೋಗ್ತಾಯಿತ್ತೆ, ಅಲ್ಲೇ ಇದ್ದಾನೆ, ಅಲ್ಲೇ ವೇಟ್ ಮಾಡ್ತಾ ಇದ್ದೀನಿ ನನ್ನ ತಮ್ಮ. ಸೊ ನಾನು ಹಂಗೆ ಗ್ಲೂವಲ್ಲಿ ಹಾಕ್ಕೊಂಡು ಮುಂದೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ ಈ ಮ್ಯಾಚು. ಓಕೆ, ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದ, ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೀನಿ ಬಟ್ ಅವನು ಏನು ಮಾಡ್ಸೋನೇ ಇಲ್ಲ. ಮೇ ಬಿ ಏನೋ ಆಗಿರುತ್ತೆ ಅನಿಸುತ್ತೆ, ನಾನು ಸಡನ್ನಾಗೆ ಕಿಲ್ ಮಾಡಿಬಿಟ್ಟೆ, ಓಪಿ ಅಂತಲೇ ಹೇಳ್ಬೋದು. ಈ ರೌಂಡ್ ನಂದು ವಿಕ್ಟ್ರಿ ಆಗೋಯಿತು. ಈಗ ನೆಕ್ಸ್ಟ್ ರೌಂಡಲ್ಲಿ ಸೊ ಪೊಚಿನಾಗ್ ಬಿದ್ದಿದೆ ನಾನು ನೋಡಿ. ಗ್ಲೂವಲ್ಲಿ ಹಾಕ್ಕೊಂಡ್ರೆ ಗ್ಲೂವಲ್ನ ಸ್ಕೈಲರಲ್ಲಿ ಬ್ಲಾಸ್ಟ್ ಮಾಡ್ತಾನೆ, ಓಪಿ ಅಂತಲೇ ಹೇಳ್ಬೋದು. ಸೈಕೋ ಬೇಬಿ, ಓಪಿ ಅಂತಲೇ ಹೇಳ್ಬೋದು. ಸೊ ನಾನು ಫುಲ್ಲು ನನ್ನ ತಮ್ಮಗೆ ಫುಲ್ಲು ರೆಡ್ ನಂಬರ್ಸ್ ಹೊಡೆದಿದ್ದೀನಿ. ಸೊ ನೋಡೋಣ, ಫೈನಲಿ ಕಿಲ್ಲೇ ಮಾಡ್ಕೊಂಡ್ಬಿಟ್ಟೆ, ಓಪಿ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ಏನೋ ಅಂತ ನೋಡೋಣ ಗೈಸ್. ಸೊ ಮಿಲ್ ಬಿದ್ದಿದೆ ಈಗ ನೆಕ್ಸ್ಟ್ ರೌಂಡಲ್ಲಿ ನಾನು ಹಂಗೆ MP40 ಹಾಗೆ ಮತ್ತು ಶಾರ್ಟ್ ಗನ್ನು ಎಲ್ಲ ಎತ್ಕೊಂಡಿದ್ದೀನಿ. ಸೊ MP40 ಶಾರ್ಟ್ ಗನ್ ತೊಗೊಂಡಿದ್ದೀನಿ, ಗ್ಲೂವಲ್ಲಿ ಹಾಕ್ಕೊಂಡು ಹಂಗೆ ಬ್ಲೈಂಡಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಎಲ್ಲಿದ್ದಾನೆ ಇನ್ನೂ ಬಂದೇ ಇಲ್ಲ. ಸೊ
ಹೋಗ್ತಾ ಇದ್ದೀನಿ. ಇಲ್ಲೇ ಸ್ಟೆಪ್ಸ್ ಹತ್ರನ ಬಂದ್ಬಿಟ್ಟ ನೆಕ್ಸ್ಟ್. ಸೊ ಇಲ್ಲಿ ನೋಡಿ ಸ್ಟೆಪ್ಸ್ ಹತ್ರನ ಬಂದ್ಬಿಟ್ಟಿದ್ದೀನಿ. ಓಕೆ ಅಂತಲೇ ಹೇಳ್ಬೋದು. ಈ ರೌಂಡಲ್ಲಿ ನಾನು ನನ್ನ ತಮ್ಮ ಹೊಡಿತೀನಾ ನನ್ನ ತಮ್ಮ ನನಗೆ ಹೊಡಿತಾನ ಅಂತ ಗೊತ್ತಿಲ್ಲ. ಬಟ್ ಮಾತ್ರ ಸ್ವಲ್ಪ ಡ್ಯಾಮೇಜ್ ಮಾತ್ರ ಕೊಟ್ಟ. ಎಲ್ಲೆಲ್ಲೋ ಎಗರ್ಕೊಳ್ತಾ ಇದ್ದಾನೆ ಗುರು ನನ್ನ ತಮ್ಮ. ಓ ಮೈ ಗಾಡ್, ಎಲ್ಲೆಲ್ಲೋ ಎಗರ್ಕೊಳ್ತಾ ಇದ್ದಾನೆ ಅಂದ್ಕೊಳ್ಳಿ. ಇಲ್ಲೇ ಇದ್ದಾನೆ. ಸೊ ನೋಡೋಣ, ಇಲ್ಲೇ ಇದ್ದಾನೆ. ಹೊಡಿಯೋದು ಬೇಡ, ಸುಮ್ಮನೆ ಗ್ಲೂವಲ್ಲಿ ಹಾಕೊಂಡು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ನನಗೆ ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟ ಶಿಷ್ಯ, ನನಗೆ ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟಿದ್ದಾನೆ. ಸೊ ನಾನು ಹಂಗೆ ಗ್ಲೂವಲ್ಲಿ ಹಾಕೊಂಡು ಗ್ಲೂವಲ್ಲಿ ಹಾಕೊಂಡು ಮುಂದ್ಗಡೆ ಹೋಗ್ತಾ ಇದ್ದೀನಿ. ನೋಡಿ, ಅವನು ನನ್ನ ಹತ್ರನೇ ಬರ್ತಾ ಇದ್ದಾನೆ. ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟಿದ್ದೀನಿ ನಮ್ಮ ಅಕ್ಕಂಗೆ. ಹೆಂಗಾದ್ರೂ ಮಾಡಿ ಹೊಡಿಲೇಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಗ್ಲೂವಲ್ಲಿ ಹಾಕೊಂಡು ತಪ್ಪಿಸ್ಕೊತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ. ಈ ಮ್ಯಾಚು ಅವನೇ ಹೊಡಿತಾನೆ, ಅವನಿಗೆ ಅವನೇ ಹೊಡಿಲಿ ಅಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ. ಅಲ್ಗೂ ಮುಂದೆ ಹೋಗ್ತಾ ಇದ್ದೀನಿ, ಅವನು ಗ್ಲೂವಲ್ಲಿ ಹಾಕೊಳ್ತಾ ಇದ್ದಾನೆ ಗುರು. ಓಕೆ ನೋಡೋಣ ಈ ಮ್ಯಾಚ್ ಏನಾಗುತ್ತೆ. ನಾನು ಹೊಡಿತೀನ ಇಲ್ಲ ಅವ್ರು ಹೊಡಿತಾರ ಅಂತ ಹೇಳ್ಬಿಟ್ಟು. ಸೊ ನನಗೆ ಫುಲ್ ಡ್ಯಾಮೇಜ್ ಕೊಟ್ಟಿದ್ದಾನೆ. ನನಗೆ ಫುಲ್ ಡ್ಯಾಮೇಜ್ ಕೊಟ್ಟಿದ್ದಾನೆ ಅಂದರೆ ಫುಲ್ ಡ್ಯಾಮೇಜ್ ಕೊಟ್ಟಿದ್ದಾನೆ. ಸ್ಕೈ ಲೇರ್ ಇಲ್ಲ ಬಿಟ್ಟ, ಫೈನಲಿ ಹೆಡ್ ಶಾಟ್ ಹೊಡೆದ. ಓ ಪಿ ಅಂತಲೇ ಹೇಳ್ಬೋದು. ಇಮೋಟ್ ಆಗ್ತಾ ಇದ್ದಾನೆ ನೋಡಿ. ಓ ಮೈ ಗಾಡ್, ನನ್ನ ತಮ್ಮ ಇಮೋಟ್ ಆಗ್ತಾನೆ, ಇಮೋಟ್ ಆಗ್ತಾ ಇದ್ದಾನೆ. ಓ ಪಿ ಅಂತಲೇ ಹೇಳ್ಬೋದು. ಇವಾಗ ನೆಕ್ಸ್ಟ್ ಮ್ಯಾಚು ಸ್ಯಾಂಟೋಸದಲ್ಲಿ ಬಿದ್ದಿದೆ. ಸೊ ನಾನು ವೆಸ್ಟು, ಗ್ಲೂವಲು, ಹೆಲ್ಮೆಟು ಅಂತ ಎಲ್ಲ ತೊಗೊಂಡು ಯಾವ ಗನ್ ತೊಗೊಳೋಣ, ಶಾರ್ಟ್ ಗನ್ ತೊಗೊಂಡಿದ್ದೀನಿ. ಸೊ ಶಾರ್ಟ್ ಗನ್ ತೊಗೊಂಡಿದ್ದೀನಿ. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗ್ಲೂವಲ್ ಹಾಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀನಿ. ನೋಡೋಣ ಈ ಮ್ಯಾಚು ನಾನು ವಿಕ್ಟ್ರಿ ಮಾಡ್ತೀನ. ಸೊ ಅವನು ನನ್ನ ತಮ್ಮ ವಿಕ್ಟ್ರಿ ಮಾಡ್ಸೋಣ ಅಮೃತ ಅಂತ ಹೇಳ್ಬಿಟ್ಟು ನೋಡೋಣ. ಅವನು ಫುಲ್ಲು ನಾನು ಹೊಡಿಲೇಬೇಕಲ್ಲ, ನಾನು ವಿನ್ ಆಗಬೇಕಲ್ಲ ಅಂತ ಒಂದು ಓಪಲ್ಲಿದ್ದಾನೆ. ಸೊ ನೋಡಿ ಮುಂದೆ ಬರ್ತಾಯಿದ್ದೀನಿ ನಾನು, ಮುಂದೆ ಬರ್ತಾಯಿದ್ದೀನಿ. ಸೊ ಅವನಿಗೆ ಫುಲ್ಲು ಅವ್ನ ಮೊಬೈಲ್ ಬೇರೆ, ಪಿಂಗು ಫುಲ್ಲು ಹ್ಯಾಂಗ್ ಬೇರೆ ಆಗ್ತಾಯಿತ್ತು ಅಕ್ಕ ಅಂತ ಹೇಳ್ತಾ ಇದ್ದ. ಓಕೆ ನಾನು ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೀನಿ, ನನಗೂ ಅವನು ಫುಲ್ ಡ್ಯಾಮೇಜ್ ಕೊಟ್ಟಿದ್ದಾನೆ ಓಪಿ ಅಂತಲೇ ಹೇಳ್ಬೋದು. ಆದರೂ ರಶ್ ಮಾಡ್ತಾಯಿದ್ದೀನಿ. ಓ ಈ ಮ್ಯಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಹೊಡೆದೆ ಅಂದ್ಕೊಂಡೆ, ಬಟ್ ನನ್ನನ್ನೇ ಫಿನಿಷ್ ಮಾಡ್ದೆ ಓಪಿ ಅಂತಲೇ ಹೇಳ್ಬೋದು. ಇಬ್ಬರದ್ದು ಈಕ್ವಲ್ ಆಗಿದೆ, ಫೋರು ಈಕ್ವಲ್ ಆಗಿದೆ. ಸೊ ನೆಕ್ಸ್ಟ್ ರೌಂಡ್, ಈ ರೌಂಡಲ್ಲಿ ಕ್ಲಾಕ್ ಟವರ್ ಬಿದ್ದಿದೆ, ಹಂಗೆ ಗ್ಲೂವಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಎಲ್ಲಿದ್ದಾನೆ ಇನ್ನು? ಸೊ ಇಲ್ಲೇ ಅವನು ಬರ್ತಾ ಇದ್ದಾನೆ ಅಂದ್ಕೊಳ್ಳಿ. ಸೊ ಅವನು ಬರ್ತಾ ಇದ್ದಾನೆ, ನೋಡೋಣ. ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದೀನಿ ನಾನು, 11 ಏನೋ ಡ್ಯಾಮೇಜ್ ಕೊಟ್ಟಿದ್ದೀನಿ. ಸೊ ಅವನು ಮತ್ತೆ ಹಂಗೆ ರಶ್ ಮಾಡ್ತಾಯಿದ್ದೀನಿ, ಮತ್ತೆ ಡ್ಯಾಮೇಜ್ ಕೊಟ್ಟಿದ್ದೀನಿ ಓಪಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಗ್ಲೂವಲ್ಲಿ ಹಾಕ್ಕೊಂಡಿದ್ದಾನೆ, ರಶ್ ಮಾಡೋದು ಬೇಡ. ಮೆಡಿಕಿಟ್ ಎಲ್ಲ ಹಾಕ್ಕೊಳ್ಳಿ ಪಾಪ, ಮೆಡಿಕಿಟ್ ಎಲ್ಲ ಹಾಕ್ಕೊಳ್ಳಿ. ಸೊ ನಾನು ಇನ್ನೊಂದು ಸ್ವಲ್ಪ ರೆಡ್ ನಂಬರ್, ಬಿದ್ದಿದೆ. ಸೊ ಹಂಗೆ ಗ್ಲೂವಲ್ಲಿ ಹಾಕ್ಕೊತಾ ಇದ್ದಾನೆ. ಪ್ಯಾಕ್ ಮಾಡ್ಕೊಂಡ ಅಂದ್ಕೊಂಡೆ, ಪ್ಯಾಕ್ ಮಾಡ್ಕೊಂಡಿಲ್ಲ, ನನ್ನನ್ನೇ ಫಿನಿಷ್ ಮಾಡಿಬಿಟ್ಟ. MP40 ಫುಲ್ಲು ಉಜ್ಜಿಬಿಟ್ಟ ಅಂದ್ಕೊಳ್ಳಿ ನೋಡಿ, ಇಮೋಟ್ ಬೇರೆ ಆಗ್ತಾ ಇದ್ದಾನೆ. ಹಾಕ್ಲಿ. ಸೊ ಅವನ ಮೂಮೆಂಟ್ ಮಾತ್ರ ಒಂಥರ ಸೈಕ್ ಆಗಿದೆ ಅಂತಲೇ ಹೇಳ್ಬೋದು ಗೈಸ್, ಇಲ್ಲಿ ನೋಡ್ಬೋದು. ಬಟ್ ಏನು ಮಾಡ್ತೀರಾ, ಮೊಬೈಲ್ ಸಪೋರ್ಟ್ ಮಾಡ್ತಾ ಇಲ್ಲ ಅವನಿಗೆ ಅಷ್ಟೇ. ಸೊ ನನಗೆ ಅಂದ್ಕೊಂಡೆ, ನಾನು ನೋಡಿ ಫುಲ್ ಡ್ಯಾಮೇಜ್ ಕೊಟ್ಟ, ಫುಲ್ಲು ಹೆಡ್ ಶಾಟ್ ಡ್ಯಾಮೇಜ್ ಎಲ್ಲ ಕೊಟ್ಬಿಟ್ಟಿದ್ದಾನೆ ಓಪಿ ಅಂತಲೇ ಹೇಳ್ಬೋದು. ಹಂಗೆ ರಶ್ ಮಾಡ್ತಾ ಇದ್ದಾನೆ, ನಾನು ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದೀನಿ, ನಾನು ಅವ್ನ ಕೈಲಿ ಸಿಗ್ತಾನೆ ಇಲ್ಲ. ಆದರೂ ಎಸ್ಕೇಪ್ ಎಲ್ಲ ಆಗ್ತಾ ಇದ್ದೀನಿ ನೋಡಿ. ಅವನು ಫುಲ್ಲು ರಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಗ್ಲೂವಲ್ಲಿ ಹಾಕೊಂಡು ಕಷ್ಟ ಪಡ್ಕೊಂಡು ಹೆಂಗೋ ಗ್ಲೂವಲ್ಲಿ ಹಾಕ್ಕೊಂಡಿದ್ದೀನಿ. ವೆಸ್ಟ್ ರಿಪೇರ್ ಕಿಟ್ ಇತ್ತು, ಸೊ ಅದನ್ನ ವೆಸ್ಟ್ ರಿಪೇರ್ ಮಾಡಿಕೊಂಡೆ. ಎಲ್ಲಿದ್ದಾನೆ? ಓಕೆ ಇಲ್ಲೇ ಬರ್ತಾ ಇದ್ದಾನೆ, ನನ್ನ ಆಪೋಸಿಟ್ ಸೈಡಲ್ಲೇ ಇದ್ದಾನೆ. ಸೊ ಲೆಫ್ಟ್ ಸೈಡಲ್ಲಿ ಬಂದ. ಡ್ಯಾಮೇಜ್ ಕೊಟ್ಟೆ ನಾನು, ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ನನಗೆ ಫುಲ್ ಡ್ಯಾಮೇಜ್ ಕೊಟ್ಟೆ ಶಿಷ್ಯ. ಸೊ ಮುಗಿಸ್ದೆ ಅಂದ್ಕೊಂಡೆ, ಬಟ್ ಮುಗಿಸ್ಲಿಲ್ಲ. ಈಗ ಮುಗಿಸ್ದೆ, ಫೈನಲಿ ಈಕ್ವಲ್ ಆಯಿತು, 5-5 ಈಕ್ವಲ್ ಆಗಿದೆ. ಸೊ ಸ್ಕೋರ್ ಬಂದುಬಿಟ್ಟು ಇಬ್ರದ್ದು ಈಕ್ವಲು. ನೆಕ್ಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮತ್ತೆ ಶಿಪ್ ಬ್ಯಾಟ್ ಬಿದ್ದಿದೆ. ಸೊ ನಾನು ಆ್ಯಸ್ ಇಟ್ ಈಸ್ ಹಂಗೆ ಗ್ಲೂವಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೈಕ್ ಮಾತ್ರ ಅವನದು ಸೈಕ್ ಮೂಮೆಂಟ್ ಇದೆ. ನೋಡೋಣ ಏನಾಗುತ್ತೆ. ಈ ಮ್ಯಾಚ್ ನನಗೆ ಹೊಡಿತಾನ, ನಾನು ಅವನಿಗೆ ಹೊಡಿತೀನ ಅಂತ. ಬಟ್ ಫುಲ್ ಡ್ಯಾಮೇಜ್ ಕೊಟ್ಟಿದ್ದೀನಿ ನಾನು, ಹೆಡ್ ಶಾಟ್ ಅಂತಲೇ ಹೇಳ್ಬೋದು. ಈ ಮ್ಯಾಚ್ ನಾನು ಅವನಿಗೆ ಹೆಡ್ ಶಾಟ್ ಕೊಟ್ಟಿದ್ದೀನಿ ಓಪಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಇಬ್ಬರು, ನನ್ನದು 6 ಆಗಿದೆ, ಸಾರಿ, ನನ್ನದು 6 ಮತ್ತು 5 ಆಗಿದೆ ಅವನು. ಸೊ ನೆಕ್ಸ್ಟ್ ಮ್ಯಾಚು ಆ್ಯಸ್ ಇಟ್ ಈಸ್ ಕ್ಲಾಕ್ ಟವರ್ ಬಿದ್ದಿದೆ. ಓಕೆ ನಾನು MP40 ಮತ್ತು ಶಾರ್ಟ್ ಗನ್ ಇಟ್ಕೊಂಡಿದ್ದೀನಿ. ಸೊ ಒನ್ ಟ್ಯಾಪ್ ಹೊಡೆಯೋಣ, ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬಟ್ ನನಗೇನು ಮಾಡ್ತೀರಾ, ಫುಲ್ಲು ಹೆಡ್ ಶಾಟು ಹೆಂಗಂದರೆ ಹೆಲ್ಮೆಟ್ ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದೆ. ಸೊ 6 ಇಂಚಿಗೆ ಹೆಡ್ ಶಾಟ್ ಎಲ್ಲ ಕೊಟ್ಬಿಟ್ಟಿದ್ದಾನೆ ಶಿಷ್ಯ. ಸ್ಕೈಲರ್ ಎಲ್ಲ ಯೂಸ್ ಮಾಡ್ತಾ ಇದ್ದಾನೆ, ಓಪಿ ಸ್ಕೈಲರ್ ಎಲ್ಲ ಯೂಸ್ ಮಾಡ್ತಿದ್ದಾನೆ. ಫೈನಲಿ ನನ್ನನ್ನು ಕಿಲ್ ಮಾಡ್ದ, ಅವನೇ ಬುಯ ಮಾಡ್ದ. ಇಮೋಟ್ ಬೇರೆ ಆಗ್ತಾ ಇದ್ದಾನೆ, ಬುಯ ಅಲ್ಲ ಸಾರಿ, 6-6 ಈಕ್ವಲ್ ಆಗೋಯ್ತು. ಇಮೋಟ್ ಬೇರೆ ಆಗ್ತಾ ಇದ್ದ, ನನಗೆ ಒಂದು ಸ್ವಲ್ಪ ಕೋಪ ಬರ್ತಾಯಿತ್ತು. ಏನು ಮಾಡ್ತೀರಾ, ಅಕ್ಕನ ಕೊಡದೆ ಅನ್ನೋ ಒಂದು ಖುಷಿಗೆ ಇಮೋಟ್ ಆಗ್ತಾ ಇದ್ದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಈಗ ಸ್ವಲ್ಪ ನಾನು ಗ್ಲೂವಲ್ಲೆಲ್ಲ ಹಾಕ್ಕೊತಿದ್ದೀನಿ, ಅವನು ಫುಲ್ ರಶ್ ಮಾಡ್ತಾ ಇದ್ದಾನೆ. ಸೊ ನೋಡೋಣ ಏನಾಗುತ್ತೆ ಈ ಮ್ಯಾಚು ಅಂತ ಹೇಳ್ಬಿಟ್ಟು. ಸೊ ಅವ್ನು ನನಗೆ ಫುಲ್ಲು ಡ್ಯಾಮೇಜ್ ಕೊಟ್ಟು ಫಿನಿಷೇ ಮಾಡಿಬಿಟ್ಟ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.